ಯಾವ ರೀತಿಯಲ್ಲಿ ನಿಮಗೆ ದುಬೈಯಲ್ಲಿ ಸರ್ ನೆರವಿಗೆ ಬಂದ್ರೆ ಸ್ವಲ್ಪ ಹೇಳ್ಬೋದಾ? ತುಂಬಾ ಕಷ್ಟ ಆಗಿದೆ, ಫಲವಾಗ್ಬೇಕು. ಆಮೇಲೆ ನಿಮಗೆ ಮತ್ತೆ ನಮ್ಮ ಫ್ರೆಂಡ್ ಜೊತೆ ಅಧ್ಯಕ್ಷರು ಅದನ್ನು ಮೀಟ್ ಆದ ಆವಾಗ ಅವರು ಸ್ವಲ್ಪ ನನ್ನ ಕೇಸಲ್ಲಿ ಇನ್ವಾಲ್ವ್ ಆಗಿ ಏನು ಸಹಾಯ ಬೇಕಾದಿಕ್ಕೂ ಅವರು ಮಾಡ್ತಾ ಇದ್ದಾರೆ. ಲಾಸ್ಟ್ ಮನೆ ತನಕ ಅವರು ಇದ್ದೀವಿ, ನಾವು ಕೈ ಬಿಟ್ಟಿಲ್ಲ. ಯಾಕಂತ ಹೇಳಿದ್ರೆ ಇಲ್ಲಿ ಅಂದ್ರೆ ಕೆಲ ಹೆಚ್ಚಿನವರಿಗೆ ಗೊತ್ತಿಲ್ಲ, ಜಯಪ್ರಕಾಶ್ ಹೆಗಡೆ ಅವರು ಮಾಡುತ್ತಿರುವ ಕೆಲಸಗಳ ಬಗ್ಗೆ ಹೆಚ್ಚಿನವರಿಗೆ ಅರಿವಿರೋದಿಲ್ಲ. ಯಾರ್ಯಾರು ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮಿಂದ ಆಯ್ತು ತಮ್ಮಿಂದ ಆಯ್ತು ಅಂತ ಹೇಳ್ತಾರೆ. ಸೊ ಅದಕ್ಕೆ ಒಂದು ಕ್ಲಾರಿಟಿ ಏನಾದ್ರು ಕೇಳಿದಂತೆ, ಅದು ಸರ್ ಕೂಡ ಇದು ಸೋಷಿಯಲ್ ಆಗಿರುವುದರಿಂದ ಅವರಿಗೆ ಆ ಜವಾಬ್ದಾರಿ ಇದೆ, ಕಾಳಜಿ ಇದೆ. ಸೊ ನಿಮ್ಮೆಲ್ಲರ ಸಹಕಾರ ಬೇಕಂತ ಬಂದಿದ್ದಾರೆ. ಇಲ್ಲಿ ಎಲ್ಲ ಕಾರ್ಯಕರ್ತರು ಗೊತ್ತಾಗಿದೆ ಕೇಂದ್ರ ಅವರು ಹೇಗೆ ಅಂತ ಬರಲ್ಲ, ಎಲ್ಲರಿಗೂ ಗೊತ್ತಿದೆ. ಅವರು ಇನ್ನೇ ಕೆಲಸ ಮೊದಲೇ ಕೆಲಸ ಮಾಡಿದ್ರು, ಸಹಾಯ ಅಂತ ಬಂದಿದ್ದವರಿಗೆ ಯಾರು ಆಗಲ್ಲ ಅಂತ ಹೇಳಿ ತುಂಬಾ ನಾನು ಕೇಳ್ತಾ ಇದ್ದೆ. ಈ ಎಲ್ಲರ ಬಾಯಲ್ಲಿ ಜಯಪ್ರಕಾಶ್ ಸರ್ ಕೆಲಸ ಮಾಡೋದು ಫಸ್ಟ್ ಅಂತ ಹೇಳ್ತೀವಿ. ಜರ್ಮನಿ ಒಂದು ಕೊಲೆ ಆಯ್ತಲ್ಲ, ಅದನ್ನೇ ನಾನು ಅವರಿಗೆ ಪಾಸ್ಪೋರ್ಟ್ ರಿನ್ಯೂ ಮಾಡಿ ಕೊಟ್ಟು ಇನ್ಶೂರೆನ್ಸ್ ಮಾಡಿಸಿ ಜರ್ಮನ್ ಎಂಬಸಿಗೆ ಹೋಗಿ ಕಳಿಸಿ ಎಲ್ಲ ಮಾಡಿದ್ದೆ. ತುಂಬಾ ಕೇಸ್ ಇದೆ ಅಂತ ಬಹಳ ಮುಖ್ಯ ಅಂತಂದ್ರೆ ಪಾಸ್ಪೋರ್ಟ್ ಆಫೀಸ್ ಎಂಬೆಸಿ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಸರ್ ಎಂಬಸಿ ಡೈರೆಕ್ಟ್ ಮಾತಾಡಿದ್ರೆ ನಮ್ಗೆ ತುಂಬಾ ಪ್ರಾಬ್ಲಮ್ ಆಗ್ತಾ ಇತ್ತು. ಯಾಕಂತ ಹೇಳಿದ್ರೆ ಅವರಲ್ಲಿ